ಗರ್ಭಿಣಿಯರು ಅಗತ್ಯವಾದ ಪೌಷ್ಟಿಕಾಂಶವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಯಾವ ಆಹಾರವನ್ನು ಕ್ರಮಬದ್ಧವಾಗಿ ಸೇವನೆ ಮಾಡಬೇಕು ತಿಳಿಸಿಕೊಡುವುದಕ್ಕಾಗಿ ಬೆಸಲನಾಡು ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಕವಿತಾಳ ಪಟ್ಟಣದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆರೋಗ್ಯ ಕಾರ್ಯಕರ್ತೆ ಹಾಗೂ ಆಶಾ ಕಾರ್ಯಕರ್ತೆಯರಿಂದ ಪೋಷಣ್ ಅಭಿಯಾನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂಗನವಾಡಿ ಕೇಂದ್ರ ಸಂಖ್ಯೆ 8 14 ಮತ್ತು 19ನೇ ಕೇಂದ್ರಗಳು ಜಂಟಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕವಿತಾಳ ಮೇಲ್ವಿಚಾರಕಿಯಾದ ಶ್ರೀಮತಿ ಲಕ್ಷ್ಮಿ ಅವರು ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಮಹಿಳೆಯರಿಗೆ ತಿಳಿಸಿದ್ದಾರೆ ಶ್ರೀಮತಿ ರೇಣುಕಾರ ಅವರು ಕೆಲವೊಂದಿಷ್ಟು ಸಲಹೆಗಳನ್ನು ನೀಡಿದ್ದಾರೆ ಯಾವುದೇ ಲಸಿಕೆ ಆಗಿರಬಹುದು ಅದು ಬಿಸಿಜಿ ಆಗಿರಬಹುದು ಪೆಂಟಾವಲೆಂಟ್ ಆಗಿರಬಹುದು ಅಥವಾ ಎಂಆರ್ಜಿ ನೀವು ಇವೆಲ್ಲ ಏನಿರುತ್ತೆ ನಾವು ಮಗುವಿಗೆ ವಯಸ್ಸಿಗೆ ಅನುಗುಣವಾಗಿ ವ್ಯಾಕ್ಸಿನ್ ಅನ್ನು ಹಾಕೋದಿರುತ್ತೆ ಆ ಒಂದು ವ್ಯಾಕ್ಸಿನ್ ಅನ್ನು ನೀವು ಹಾಕಿಸಿಕೊಳ್ಳಿ ಯಾಕಂದ್ರೆ ಆ ಒಂದು ರೋಗವನ್ನು ನಾವು ತಡೆಗಟ್ಟುತ್ತೀವಿ ಈ ಒಂದು 10 ಮಾರಕ ರೋಗಗಳನ್ನು ತಡೆಯಲಕ್ಕೋಸ್ಕರ ನಾವು ಏನು ಮಾಡಿರ್ತೀವಿ ಆ ಒಂದು ವ್ಯಾಕ್ಸಿನ್ ಅನ್ನು ಹಾಕಿ ಮಗುವಿಗೆ ಪ್ರತಿ ತಿಂಗಳು